ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವದಲ್ಲಿ ಆ್ಯನಿಮೇಷನ್ ವಿಡಿಯೋಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡುವಂಥದ್ದು ಅಂತ ಡಿಟೇಲ್ ಆಗಿ ನೋಡೋಣ ಈ ರೀತಿಯಾದ ಒಂದು ಪ್ರಾಡಕ್ಟ್ ಪ್ರಮೋಷನ್ ವಿಡಿಯೋ ಅನಿಮೇಶನ್ ಅನ್ನು ನಾವು ಇವತ್ತು ಕ್ರಿಯೇಟ್ ಮಾಡೋಣ ಸೊ ಮೇನ್ ಆಗಿ ಕೆಲವು ಟ್ರಾನ್ಸಿಷನ್ಸ್ಗಳು ಸೌಂಡ್ ಎಫೆಕ್ಟ್ಸ್ಗಳು ಆ್ಯನಿಮೇಷನ್ಸ್ಗಳನ್ನ ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ ಸೊ ಫಸ್ಟ್ಗೆ ಇಲ್ಲಿ ನಾನು ಟೆಂಪ್ಲೇಟ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೊ ಟೆಂಪ್ಲೇಟ್ ಅಲ್ಲಿ ಇಲ್ಲಿ ಮೊಬೈಲ್ ವೀಡಿಯೋ ಸೊ ನಾವು ಮೇನ್ ಆಗಿ ಈ ಒಂದು ವಿಡಿಯೋ ಏನಿದೆ ಪ್ರಾಡಕ್ಟ್ ಪ್ರಮೋಷನ್ ವಿಡಿಯೋ ಏನಿದೆ ಅದು ಮೊಬೈಲ್ ಸ್ಕ್ರೀನ್ಗೆ ಕಾಂಪ್ಯಾಟಿಬಲ್ ಆಗಿ ನಾವು ಡಿಸೈನ್ ಮಾಡಲಿಕ್ಕಿದ್ದೇವೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ಬೋದು ಶಾರ್ಟ್ಸ್ ಇರ್ಬೋದು ಇಲ್ಲದಿದ್ರೆ ಪ್ರಾಡಕ್ಟ್ ಪ್ರಮೋಷನ್ ವಿಡಿಯೋಸ್ ಇರಬಹುದು ಇದನ್ನು ಇದೇ ರೆಸೊಲ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಟೆನ್ ಏಯ್ಟಿ ನೈನ್ಟೀನ್ ಟ್ವೆಂಟಿ ಮೊಬೈಲ್ ಸ್ಕ್ರೀನ್ಗೆ ಆಗಿ ಆಗಿರ್ಕೊಂಡು ನೀವು ಯಾವುದೇ ಒಂದು ಪೇಜ್ ಕ್ರಿಯೇಟ್ ಮಾಡಿದಾಗ ಆ ಒಂದು ಸೈಜ್ಗೆ ಆ ಒಂದು ಇಮೇಜ್ ಸೈಜ್ಗೆ ಇರುವಂಥ ಕೆಲವು ರಿಲೇಟೆಡ್ ಟೆಂಪ್ಲೇಟ್ಸ್ಗಳನ್ನ ಕ್ಯಾನ್ವಾ ರೆಕಮೆಂಡ್ ಮಾಡುತ್ತೆ ಸೊ ಇಲ್ಲಿ ಇವಾಗ ನಾವು ಒಂದು ಮೊಬೈಲ್ ಫೋನ್ ಇದ್ದು ಪ್ರಮೋಷನ್ ವಿಡಿಯೋಸ್ನ ಮಾಡಲಿಕ್ಕಿದ್ದೇವೆ ಇಲ್ಲಿ ಕೆಲವು ರೆಕಮೆಂಡೇಶನ್ಸ್ ನೋಡ್ಬೋದು ಸೊ ಅದರಲ್ಲಿ ಇವಾಗ ನಾನು ಈ ಒಂದು ವಿಡಿಯೋ ಕ್ಲಿಪ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಒಂದು ಟೆನ್ ಸೆಕೆಂಡ್ಸ್ ಅನಿಮೇಷನ್ ಇರುವಂಥದ್ದು ಟೆಂಪ್ಲೇಟ್ ಇಲ್ಲಿ ಲೋಡ್ ಆಗುತ್ತೆ ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ನಮ್ದು ಟೈಮ್ ಲೈನ್ ಇಲ್ಲಿ ಕ್ರಿಯೇಟ್ ಆಗಿದೆ ಸೊ ಅದರದ್ದು ಡ್ಯೂರೇಷನ್ ಬಂದ್ಬಿಟ್ಟು ಟೆನ್ ಸೆಕೆಂಡ್ಸ್ ಇದೆ ಸೊ ಇದನ್ನ ನಾನು ಏನು ಮಾಡ್ತೀನಿ ಮೇ ಬಿ ಟೂ ಸೆಕೆಂಡ್ಸ್ಗೆ ರೆಡ್ಯೂಸ್ ಮಾಡ್ತೇನೆ ಸೊ ಇಲ್ಲಿ ನಾವು ಈ ರೀತಿ ಡ್ರ್ಯಾಗ್ ಮಾಡಿಬಿಟ್ಟು ಇದರ ಟೈಮ್ ಲೈನ್ ನ ಡ್ಯೂರೇಷನ್ ಅನ್ನು ನಾವು ಇಲ್ಲಿ ರಿಡ್ಯೂಸ್ ಮಾಡ್ಕೋಬಹುದು ಇದನ್ನ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಡುಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಟೈಮ್ ಲೈನ್ ಅಲ್ಲಿ ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಮೂರು ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಡುಪ್ಲಿಕೇಟ್ ಪೇಜ್ ಅಂತ ಕ್ರಿಯೇಟ್ ಆಗುತ್ತೆ ಸೊ ಡುಪ್ಲಿಕೇಟ್ ಪೇಜ್ ಕ್ರಿಯೇಟ್ ಮಾಡಿದಾಗ ಇದ್ದು ಡುಪ್ಲಿಕೇಟ್ ಕ್ರಿಯೇಷನ್ ಆಗುತ್ತೆ ಸೊ ಇಲ್ಲಿ ನಾನು ಫಸ್ಟ್ ಸ್ಲೈಡ್ಗೆ ಹೋಗ್ ಹೋಗ್ತೇನೆ ಸೊ ಫಸ್ಟ್ ಸ್ಲೈಡ್ ಅಲ್ಲಿ ಈ ಫೋನ್ ಏನಿದೆ ಅದನ್ನ ಡಿಲೀಟ್ ಮಾಡ್ಕೊಳ್ತೇನೆ ಸೊ ಜಸ್ಟ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಮಾಡ್ಕೊಳ್ತೇನೆ ಸೊ ಅಗೇನ್ ಇದನ್ನ ಇಲ್ಲಿ ಸೆಂಟರ್ಗೆ ಸೆಟ್ ಮಾಡ್ತೇನೆ ಸೈಜ್ನ ಇನ್ಕ್ರೀಸ್ ಮಾಡೋಣ ಸೊ ಮೇ ಬಿ ನನ್ಗೆ ಇದು ಸಹ ಬೇಕಂತಿಲ್ಲ ಇದನ್ನ ಸಹ ಡಿಲೀಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಇಲ್ಲಿ ಕೆಳಗಡೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ನಾನು ಟೈಪ್ ಮಾಡ್ತೇನೆ ಬಿಗ್ಗೆಸ್ಟ್ ಅಂತ ಟೈಪ್ ಮಾಡ್ತೇನೆ ಸೊ ಫಾಂಟ್ ಚೇಂಜ್ ಮಾಡೋದಾದ್ರೆ ಇಲ್ಲಿ ಮೇಲೆ ಬೇರೆ ಫಾಂಟ್ ಯಾವುದಾದ್ರೂ ತಗೋಬೋದು ಟಿಕ್ ಫಾಂಟ್ ಈ ಹ್ಯಾಂಡನ್ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೈಜ್ನ ಇನ್ಕ್ರೀಸ್ ಮಾಡ್ತೇನೆ ಸೊ ಇಲ್ಲಿ ಈ ಟೆಕ್ಸ್ಟ್ ಬೇಕಂತಿಲ್ಲ ಇದನ್ನ ಡಿಲೀಟ್ ಮಾಡ್ಕೊಳ್ತೇನೆ ಅಗೇನ್ ಇದು ಡ್ಯೂರೇಷನ್ ಬಂದ್ಬಿಟ್ಟು ಜಸ್ಟ್ ಒನ್ ಸೆಕೆಂಡ್ಸ್ಗೆ ರೆಡ್ಯೂಸ್ ಮಾಡಿಕೊಂಡು ಇದನ್ನ ಪುನಃ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಡುಪ್ಲಿಕೇಟ್ ಪೇಜ್ ಕೊಡ್ತೇನೆ ಸೊ ಇವಾಗ ಇದರದ್ದು ಡುಪ್ಲಿಕೇಟ್ ಕ್ರಿಯೇಟ್ ಆಯಿತು ಸೊ ಇದು ನಿಮಗೆ ಪ್ರಿವ್ಯೂ ನೋಡ್ಲಿಕ್ಕಿದ್ರೆ ಸ್ಲೈಡರ್ನಲ್ಲಿ ಇಲ್ಲಿ ಫ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ಇಟ್ಟು ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಲೈಡರ್ ನೋಡಬಹುದು ಸ್ಲೈಡರ್ ಅಲ್ಲಿ ಟೆಕ್ಸ್ಟ್ ಬೇರೆ ಟೈಪ್ ಮಾಡ್ತೇನೆ ಓಕೆ ಇಲ್ಲಿ ನಾನು ಸೇಲ್ ಅಂತ ಟೈಪ್ ಮಾಡ್ತೇನೆ ಆಮೇಲೆ ಅಗೇನ್ ಡ್ಯೂಪ್ಲಿಕೇಟ್ ಮಾಡ್ಕೊಳ್ತೇನೆ ಥರ್ಡ್ ಸ್ಲೈಡ್ ಅಲ್ಲಿ ಪುನಃ ಆಫ್ ಅಂತ ಟೈಪ್ ಮಾಡ್ತೇನೆ ಇಲ್ಲಿ ಪುನಃ ಡೂಪ್ಲಿಕೇಟ್ ಮಾಡ್ಕೊಳ್ತೇನೆ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇವಾಗ ನಂದು ಫೋರ್ ಸ್ಲೈಡ್ಸ್ ಅಲ್ಲಿ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಿದ್ದೇನೆ ಸೊ ಇಲ್ಲಿ ಒಂದ್ಸರಿ ಜಸ್ಟ್ ಪ್ಲೇ ಮಾಡ್ತೇನೆ ಓಕೆ ಸೊ ಇಲ್ಲಿ ನೋಡ್ಬೋದು ಬಿಗ್ಗೆಸ್ಟ್ ಸೇಲ್ ಆಫ್ ದ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಬಂದು ಆಮೇಲೆ ನಮ್ಮದು ಪ್ರಾಡಕ್ಟ್ ಏನಿದೆ ಮೇನ್ ಪ್ರಾಡಕ್ಟ್ ಇಲ್ಲಿ ಬಂದಿದೆ ಸೊ ಇಲ್ಲಿ ಮೇನ್ ಪ್ರಾಡಕ್ಟಿಗೆ ಟೈಪ್ ಮಾಡೋಣ ಇದರದ್ದು ಡ್ಯೂರೇಷನ್ ಒನ್ ಸೆಕೆಂಡ್ಗೆ ಇಡ್ತೇನೆ ಆಮೇಲೆ ಇಲ್ಲಿ ಪುನಃ ಇದನ್ನ ಡುಪ್ಲಿಕೇಟ್ ಮಾಡ್ತೇನೆ ಡುಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ಮೇನ್ ಕೆಲವು ಫ್ಯೂಚರ್ಸ್ಗಳನ್ನ ಟೈಪ್ ಮಾಡೋಣ ಸಿಕ್ಸ್ಟಿ ಫೋರ್ ಆಮೇಲೆ ಪುನಃ ಇಲ್ಲಿ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ ಸೊ ತರ್ಡ್ ಸ್ಲೈಡಲ್ಲಿ ಟ್ವೆಂಟಿ ಮಿನಿಟ್ಸ್ ಓಕೆ ಇದು ಕೆಲವು ಫ್ಯೂಚರ್ಸ್ಗಳನ್ನ ಟೈಪ್ ಮಾಡಿದ್ದೇನೆ ಆಮೇಲೆ ಅಗೇನ್ ಇಲ್ಲಿ ಡುಪ್ಲಿಕೇಟ್ ಮಾಡ್ಕೊಳ್ತೇನೆ ಸೊ ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ ಈ ಫ್ರೇಮ್ನ ಡಿಲೀಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಏನಾದರೂ ಆಫರ್ನ ಹಾಕೋಣ ಇಲ್ಲಿ ಎಲಿಮೆಂಟ್ಸ್ಗೋಗಿ ಎಲಿಮೆಂಟ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಟೈಪ್ ಮಾಡ್ಬೋದು ಸೊ ಸ್ಪೆಷಲ್ ಆಫರ್ ಈ ರೀತಿ ಸೊ ಸ್ಪೆಷಲ್ ಆಫರ್ ಅಂತ ಕೊಟ್ಟಾಗ ಇಲ್ಲಿ ಕೆಲವು ನಮಗೆ ಗ್ರಾಫಿಕ್ಸ್ಗಳು ಬರುತ್ತೆ ಈ ಸ್ಪೆಷಲ್ ಆಫರ್ ಮೇಲೆ ಕ್ಲಿಕ್ ಮಾಡ್ತಾನೆ ಅಗೇನ್ ಇದರದ್ದು ಡ್ಯೂರೇಷನ್ ಒನ್ ಸೆಕೆಂಡ್ಸ್ಗೆ ರೆಡ್ಯೂಸ್ ಮಾಡ್ತಾನೆ ಆಮೇಲೆ ಇದನ್ನು ಡ್ಯೂಪ್ಲಿಕೇಟ್ ಮಾಡ್ಕೊಳ್ತಾನೆ ಓಕೆ ಇಲ್ಲಿ ಟೆಕ್ಸ್ಟಿಗೆ ಹೋಗ್ತಾನೆ ಟೆಕ್ಸ್ಟಲ್ಲಿ ಸ್ವಲ್ಪ ಬೋಲ್ಡ್ ಫಾಂಟ್ ನ ಸೆಲೆಕ್ಷನ್ ಮಾಡ್ತೇನೆ ಸೊ ಇಲ್ಲಿ ಹ್ಯೂಜ್ ಸೇಲ್ ಅಂತ ಇದೆ ಇದನ್ನ ಸೆಲೆಕ್ಷನ್ ಮಾಡ್ತೇನೆ ಸೊ ಇದು ಇವಾಗ ಹ್ಯೂಜ್ ಸೇಲ್ ಕಲರ್ ಸ್ವಲ್ಪ ರೆಡ್ ತಗೊಳ್ತೇನೆ ಸೊ ರೆಡ್ ಸೊ ಇದ್ರದ್ದು ಸಹ ಫಿಲ್ ಕಲರ್ ಕೊಡೋಣ ಇಲ್ಲಿ ಬರೀ ಸ್ಟ್ರೋಕ್ ಇದೆ ಇಲ್ಲಿ ಎಫೆಕ್ಟ್ಸ್ ಹೋಗ್ತೇನೆ ಎಫೆಕ್ಟ್ಸ್ ಅಲ್ಲಿ ಇಲ್ಲಿ ನನ್ನ ಅಂತ ಕೊಡ್ತೇನೆ ಸೊ ಇಲ್ಲಿ ಇವಾಗ ನಮ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸ್ಲೈಡ್ಸ್ಗಳಿದೆ ಪ್ರತಿಯೊಂದು ಸ್ಲೈಡ್ಸ್ ಒನ್ ಸೆಕೆಂಡ್ಸ್ ಇದೆ ಸಪೋಸ್ ನಿಮಗೆ ಇದ್ರದ್ದು ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಂತಿದ್ರೆ ಇಲ್ಲಿ ಕಾರ್ನರ್ ಕ್ಲಿಕ್ ಮಾಡಿಬಿಟ್ಟು ಇದ್ರದ್ದು ಡ್ಯೂರೇಷನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಸೊ ಇದನ್ನ ನಾನು ಲಾಸ್ಟ್ ಸ್ಲೈಡ್ನ ಮೇ ಬಿ ನಾನು ಟೂ ಸೆಕೆಂಡ್ಸ್ಗೆ ಸೆಟ್ ಮಾಡ್ತೇನೆ ಓಕೆ ಸೊ ಇಲ್ಲಿ ಒಂದ್ಸರಿ ಇವಾಗ ಪ್ರಿವ್ಯೂ ನೋಡೋಣ ಇಲ್ಲಿ ಫ್ರಂಟಲ್ಲಿ ಇಟ್ಟು ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ನನಗೆ ಕಲರ್ ಸ್ವಲ್ಪ ಎಲ್ಲವನ್ನೂ ಕಲರ್ ಚೇಂಜ್ ಮಾಡ್ತೇನೆ ಇಲ್ಲಿ ರೆಡ್ ಕಲರ್ಗೆ ಸೆಟ್ ಮಾಡ್ತೇನೆ ಇದು ಬ್ಯಾಕ್ ಗ್ರೌಂಡ್ ಪರ್ಪಲ್ ಇದೆ ಸೊ ಇದರದ್ದು ಕಲರ್ಸ ನಾನು ಇಲ್ಲಿ ರೆಡ್ಗೆ ಚೇಂಜ್ ಮಾಡ್ತೇನೆ ಬ್ಯಾಕ್ಗ್ರೌಂಡ್ ಜಸ್ಟ್ ಪ್ಲೇನ್ ಇದೆ ಸೊ ನಾನು ಏನು ಮಾಡ್ತೇನೆ ಬ್ಯಾಕ್ ಗ್ರೌಂಡ್ಗೆ ಒಂದು ವೀಡಿಯೋ ಅನಿಮೇಷನ್ನ ಸೆಟ್ ಮಾಡ್ತೇನೆ ಸೊ ಅದಕ್ಕೆ ಇಲ್ಲಿ ಫಸ್ಟ್ ಸ್ಲೈಡ್ಗೆ ಬರ್ತೇನೆ ಫಸ್ಟ್ ಸ್ಲೈಡ್ಗೆ ಬಂದುಬಿಟ್ಟು ಇಲ್ಲಿ ಅಗೇನ್ ಎಲಿಮೆಂಟ್ಸ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ನಾನು ಸೊ ಇಲ್ಲಿ ಇವಾಗ ವಿಡಿಯೋ ಎಫೆಕ್ಟ್ಸ್ ಕೊಡೋಣ ಸೊ ವಿಡಿಯೋ ಎಫೆಕ್ಟ್ಸ್ ಕೊಟ್ಟರೆ ಇಲ್ಲಿ ನಮಗೆ ವಿಡಿಯೋ ಬ್ಯಾಕ್ ಗ್ರೌಂಡ್ ಬರುತ್ತೆ ಓಕೆ ಸೊ ಇಲ್ಲಿ ಎಲ್ಲೋ ಆಪ್ಷನ್ ಇದೆ ಎಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಇದನ್ನ ಸೆಟ್ ಮಾಡ್ತೇನೆ ಬ್ಯಾಕ್ಗ್ರೌಂಡ್ ಆಗಿ ಕೊಡ್ತೇನೆ ಅಗೇನ್ ಇದನ್ನ ಒಂದ್ ಸೆಕೆಂಡ್ಸ್ ರೆಡ್ಯೂಸ್ ಮಾಡ್ತೇನೆ ಸೇಮ್ ಎಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ಸೆಟ್ ಸೆಕ್ಟ್ ಓಕೆ ಇಲ್ಲಿ ಇವಾಗ ನಮ್ಗೆ ಸ್ಲೈಡ್ ಇಂದ ಸ್ಲೈಡ್ ಗೆ ಟ್ರಾನ್ಸಿಷನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಎರಡು ಸ್ಲೈಡ್ ನಡುವೆ ಇಲ್ಲೊಂದು ಆಪ್ಷನ್ ಬರುತ್ತೆ ಓಕೆ ಆಡ್ ಟ್ರಾನ್ಸಿಷನ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ಲೋ ಆಪ್ಷನ್ ಇದೆ ಇಲ್ದಿದ್ರೆ ಇಲ್ಲಿ ಬೇರೆ ಬೇರೆ ಟ್ರಾನ್ಸಿಷನ್ ಎಫೆಕ್ಟ್ಸ್ ಗಳು ಬರುತ್ತೆ ಅದ್ರ ಮೇಲೆ ನಾವು ಪ್ಲೇಸ್ ಮಾಡಬಹುದು ನಾವು ಫ್ಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲದಿದ್ರೆ ಕಲರ್ ವೈಪ್ ಸೊ ಒಂದಕ್ಕೆ ಕಲರ್ ವೈಪ್ ಟ್ರಾನ್ಸಿಷನ್ ಕೊಡ್ತೇನೆ ಇನ್ನೊಂದಕ್ಕೆ ಫ್ಲೋ ಸೊ ಇನ್ನೊಂದಕ್ಕೆ ಸ ಫ್ಲೋ ಸೊ ಮೇ ಬಿ ಎಲ್ಲದಕ್ಕೆ ಫ್ಲೋ ಕೊಡೋಣ ಸಿಂಧ್ಸರಿ ಪ್ಲೇ ಮಾಡೋಣ ಮೇ ಬಿ ಕ್ರಾಪ್ ಕೊಡೋಣ ಬಿಕಾಸ್ ಕೆಲವು ಟೆಕ್ಸ್ಟ್ಗಳು ಲೋಡ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಮಲ್ಟಿಪಲ್ ಟ್ರಾನ್ಸಿಷನ್ಸ್ ಈವನ್ ಟೆಕ್ಸ್ಟಿಗೆ ಮತ್ತೆ ಸ್ಲೈಡ್ ಟ್ರಾನ್ಸಿಷನ್ ಚೇಂಜ್ ಇರೋದ್ರಿಂದ ಎಫೆಕ್ಟ್ ಜಾಸ್ತಿ ಆಗ್ತದೆ ಇಲ್ಲಿ ನಾವು ಸ್ವಲ್ಪ ಡ್ಯೂರೇಷನ್ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಒನ್ ಇಂದ ಒನ್ ಪಾಯಿಂಟ್ ಫೈವ್ ಗೆ ಇನ್ಕ್ರೀಸ್ ಮಾಡಬೇಕು ಪ್ರತಿ ಸ್ಲೈಡ್ ಅದೇ ರೀತಿ ಇಲ್ಲಿ ಒನ್ ಇಂದ ಒನ್ ಪಾಯಿಂಟ್ ಫೈವ್ ಯಾಕಂದ್ರೆ ಅದು ಡ್ಯೂರೇಷನ್ ತುಂಬಾ ಸ್ಲಾ ಶಾರ್ಟ್ ಆಯ್ತು ಇಲ್ಲಿ ಪ್ರತಿ ಸ್ಲೈಡ್ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ಪ್ರತಿಯೊಂದ ಒನ್ ಪಾಯಿಂಟ್ ಫೈವ್ ಗೆ ಇನ್ಕ್ರೀಸ್ ಮಾಡ್ಕೊಳ್ತೇನೆ ಓಕೆ ಸೊ ಅಗೇನ್ ಇಲ್ಲಿ ಇನ್ನು ಯಾವುದಾದ್ರೂ ಟ್ರಾನ್ಸಿಷನ್ ಕೊಡೋಣ ಸ್ಟ್ಯಾಕ್ ಸ್ಟ್ಯಾಕ್ ಓಕೆ ಇದು ಡೈರೆಕ್ಷನ್ ಇಲ್ಲಿ ಚೇಂಜ್ ಮಾಡಬಹುದು ಸೊ ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಬಹುದು ಡೈರೆಕ್ಷನ್ ಯಾವ ಡೈರೆಕ್ಷನ್ ಇಂದ ಸ್ಲೈಡ್ ಆಗಬೇಕು ಅದು ಓಕೆ ಇಲ್ಲಿ ಸ್ಪೆಷಲ್ ಆಫ್ಟರ್ ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಿಷನ್ ಬಂದ್ಬಿಟ್ಟು ಮೇ ಬಿ ಮೇ ಬಿ ಮ್ಯಾಚ್ ಅಂಡ್ ಮೂವ್ ಈ ಆಪ್ಷನ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಓಕೆ ಇನ್ನು ಇದಕ್ಕೆ ಜಸ್ಟ್ ಇವಾಗ ಇಮೇಜ್ ಎಫೆಕ್ಟ್ಸ್ಗಳು ವಿಡಿಯೋ ಎಫೆಕ್ಟ್ಸ್ ಅಪ್ಲೈ ಮಾಡಿದ್ದೇವೆ ಇದಕ್ಕಿನ್ನೂ ಇನ್ನು ಗ್ರೌಂಡ್ ಮ್ಯೂಸಿಕ್ ಅನ್ನು ಅಪ್ಲೈ ಮಾಡಬೇಕು ಸೊ ಅದಕ್ಕೆ ಇಲ್ಲಿ ಅಗೇನ್ ಇಲ್ಲಿ ಆಡಿಯೋ ಆಪ್ಷನ್ಗೆ ಹೋಗ್ತೇನೆ ಸೊ ಆಡಿಯೋ ಆಪ್ಷನ್ ಅಲ್ಲಿ ನೀವು ಇಲ್ಲಿ ಬೇರೆ ಬೇರೆ ಆಡಿಯೋ ಟೈಪ್ಸ್ ಮಾಡ್ಕೋಬಹುದು ಸೆಲೆಕ್ಷನ್ ಮಾಡಬಹುದು ಆಲ್ಮೋಸ್ಟ್ ಇದು ಆಡಿಯೋ ಮತ್ತೆ ವಿಡಿಯೋ ಆಪ್ಷನ್ ಪ್ರತಿಯೊಂದು ಪ್ರೋ ವರ್ಷನ್ ಅಲ್ಲಿ ಮಾತ್ರ ಇದೆ ತುಂಬಾ ಕಮ್ಮಿ ಫ್ರೀ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಡಿಯೋ ಮತ್ತೆ ವಿಡಿಯೋದಲ್ಲಿ ಸೊ ನೋಡ್ಬೋದು ಪ್ರತಿಯೊಂದು ಪ್ರೋನೇ ಇದೆ ಇದೊಂದು ಫ್ರೀ ಇದೆ ಈ ರೀತಿ ಸೊ ನಾನು ಆಲ್ರೆಡಿ ಇಲ್ಲಿ ಒಂದು ಆಪ್ಷನ್ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೇನೆ ರೀಸೆಂಟ್ಲಿ ಯೂಸ್ಡ್ ಅದು ಕ್ಯಾರವಾನ್ ಸೊ ಇದನ್ನ ಸೆಲೆಕ್ಷನ್ ಮಾಡಿದಾಗ ಅದು ಇಲ್ಲಿ ಕೆಳಗಡೆ ನಮ್ಮ ಏನು ವಿಡಿಯೋ ಟೈಮ್ ಲೈನ್ ನ ಕೆಳಗಡೆ ಆಡಿಯೋ ಟೈಮ್ ಲೈನ್ ಆ್ಯಡ್ ಆಗುತ್ತೆ ಸೊ ಇಲ್ಲಿ ಆಡ್ ಆಗುತ್ತೆ ಸೊ ಇದನ್ನ ನಾನು ಏನ್ ಮಾಡ್ತೇನೆ ಈ ರೀತಿ ಸ್ಟ್ರೆಚ್ ಮಾಡ್ತೇನೆ ಸ್ಟ್ರೆಚ್ ಮಾಡಿದಾಗ ಇಲ್ಲಿ ಆಡಿಯೋ ಏನೋ ವೇವ್ಸ್ ಗಳನ್ನ ನೀವು ನೋಡ್ಬೋದು ಇಲ್ಲೊಂದ್ಸರಿ ಜಸ್ಟ್ ಪ್ಲೇ ಮಾಡ್ತೇನೆ ಓಕೆ ಇಲ್ಲಿ ನಮ್ದು ಆಡಿಯೋ ಟ್ರ್ಯಾಕ್ ಅಪ್ಲೈ ಆಗಿದೆ ಸೊ ಇದನ್ನ ನಾನು ಇಲ್ಲಿ ಫ್ರಂಟ್ ಅಲ್ಲಿ ನೋಡಬಹುದು ಯಾವ್ದೋ ರೀತಿ ವೇವ್ಸ್ ಇಲ್ಲ ಇಲ್ಲಿ ಬ್ಲಾಂಕ್ ಇದೆ ನಾನು ಪುಷ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಆಪ್ಷನ್ ಇದೆ ಮೇಲೆ ಕ್ಲಿಕ್ ಮಾಡಬಹುದು ಇಲ್ದಿದ್ರೆ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿಕೊಂಡು ಈ ಆಡಿಯೋ ವೇವ್ಸ್ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಈ ರೀತಿ ಫ್ರಂಟ್ ಗೆ ನಾನು ಮೂವ್ ಮಾಡ್ಕೋಬಹುದು ಓಕೆ ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ನಾನು ಪ್ಲೇ ಮಾಡ್ತೇನೆ ಸಪೋಸ್ ಇದು ಇದ್ರ ಬದಲು ಬೇರೆ ಆಡಿಯೋ ಟ್ರ್ಯಾಕ್ ಬೇಕಂತಿದ್ರೆ ನೀವು ಏನ್ ಮಾಡ್ಬೋದು ಇಲ್ಲಿ ಜಸ್ಟ್ ಸೆಲೆಕ್ಷನ್ ಮಾಡ್ಬೋದು ಇನ್ನೊಂದು ಆಡಿಯೋ ಟ್ರ್ಯಾಕ್ ಇಲ್ಲಿ ಬರುತ್ತೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಏನು ಮಾಡಿ ಇದನ್ನ ಇವಾಗ ಎರಡೆರಡು ಆಡಿಯೋ ಟ್ರ್ಯಾಕ್ ಪ್ಲೇ ಆಗ್ತಿದೆ ಇವಾಗ ನಾನು ಇದು ಡಿಲೀಟ್ ಮಾಡ್ತೇನೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಟ್ರ್ಯಾಕ್ ಕೊಡ್ತೇನೆ ಓಕೆ ನಮ್ಗೆ ಆಡಿಯೋ ನ ಏನ್ ಮಾಡಬಹುದು ನಮ್ಮ ಸ್ಲೈಡ್ ನ ಅಕೋರ್ಡಿಂಗ್ ಅದನ್ನ ಸಿಂಕ್ ಮಾಡಬಹುದು ಸೊ ಅದಕ್ಕೆ ಇಲ್ಲಿ ಜಸ್ಟ್ ಸೆಲೆಕ್ಷನ್ ಮಾಡಿ ಇಲ್ಲಿ ಬೀಟ್ ಸಿಂಕ್ ಅಂತ ಆಪ್ಷನ್ ಇದೆ ಸೊ ಇದು ಮಾಡುತ್ತೆ ಆಡಿಯೋ ಟ್ರ್ಯಾಕ್ ನಮ್ಮ ಸ್ಲೈಡ್ ನ ಅಕಾರ್ಡಿಂಗ್ ನಮ್ಮ ಏನು ಎಫೆಕ್ಟ್ ನ ಅದು ಬೀಟ್ ನ ಸಿಂಕ್ ಮಾಡುತ್ತೆ ಸೊ ಅದಕ್ಕೆ ಇಲ್ಲಿ ಬೀಟ್ ಸಿಂಕ್ ಆಪ್ಷನ್ಗೆ ಹೋಗ್ತಾನೆ ಅಗೇನ್ ಇದು ಪ್ರೋ ಫ್ಯೂಚರ್ ಸೊ ಇಲ್ಲಿ ಆನ್ ಮಾಡ್ಕೊಳ್ತೇನೆ ಸೊ ಇದು ಇವಾಗ ಬೀಟ್ ಸಿಂಕ್ ಆಪ್ಷನ್ ಸೊ ಇನ್ನು ನಾನು ಇಲ್ಲಿ ಆಡಿಯೋ ಎಫೆಕ್ಟ್ ಹೋದ್ರೆ ಫೇಡ್ ಇನ್ ಫೇಡ್ ಇನ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಲೋ ಪಿಚ್ ಇಂದ ಹೈ ಪಿಚ್ ಗೆ ರೈಸ್ ಆಗುವಂತದ್ದು ಫೇಡ್ ಇನ್ ಫೇಡ್ ಔಟ್ ಅಂದ್ರೆ ಅದೇ ರೀತಿ ಹೈ ಪಿಚ್ ಇಂದ ಲೋ ಪಿಚ್ ಗೆ ಟ್ರಾನ್ಸಿಷನ್ ಅನ್ನು ಕೊಡುವಂಥದ್ದು ಸೊ ಅದನ್ನು ನಾನು ಇಲ್ಲಿ ಸೆಟ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಫೇಡ್ ಇನ್ ಬಂದ್ಬಿಟ್ಟು ಮೇ ಬಿ ಒಂದ್ ಸೆಕೆಂಡ್ ಕೊಡ್ತೇನೆ ಅದೇ ರೀತಿ ಫೇಡ್ ಔಟ್ ಸಹ ಒನ್ ಸೆಕೆಂಡ್ ಕೊಡ್ತಾನೆ ಸೊ ಅವಾಗ ನಿಮ್ ಇದು ಜಾಸ್ತಿ ಆಯ್ತು ಬಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿಕ್ಕೆ ವ್ಯಾಲ್ಯೂನ ಜಾಸ್ತಿ ಕೊಡ್ತೇನೆ ಒನ್ ಸೆಕೆಂಡ್ ಸೊ ಸ್ಲೋ ಆಗಿ ವಾಲ್ಯೂಮ್ ರೈಸ್ ಆಗುತ್ತೆ ಸೊ ಬೆಟರ್ ನಾನು ಇದನ್ನ ಟೂ ಮಾಡ್ಕೊಳ್ತೇನೆ ಇದನ್ನ ಸಹ ಇನ್ಕ್ರೀಸ್ ಮಾಡ್ತೇನೆ ಸೊ ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡ್ಬೋದು ಸ್ಲೋ ಆಗಿ ರೈಸ್ ಆಗುತ್ತೆ ಅದೇ ರೀತಿ ಎಂಡ್ ಅಲ್ಲಿ ಸಹ ಸ್ಲೋ ಆಗಿ ಡೌನ್ ಹೋಗುತ್ತೆ ಓಕೆ ಇದು ಫೇಡ್ ಇನ್ ಮತ್ತೆ ಫೇಡ್ ಔಟ್ ಆಪ್ಷನ್ ಸೊ ಇದನ್ನ ಮೇ ಬಿ ಒನ್ ಸೆಕೆಂಡ್ ಆಮೇಲೆ ಇದು ಸಹ ಒನ್ ಸೆಕೆಂಡ್ಗೆ ಸೆಟ್ ಮಾಡ್ತೇನೆ ಸೊ ಇದು ಇವಾಗ ನಾವು ಫೈನಲ್ ಆಗಿ ಇದನ್ನ ಪ್ಲೇ ಮಾಡೋಣ ಓಕೆ ಸೊ ಮೇಡಿ ಮೇ ಬಿ ಫೇಡ್ ಇನ್ ಬೇಕಂತಿಲ್ಲ ಫೇಡ್ ಇನ್ ಝೀರೋ ಕೊಡ್ತೇನೆ ಫೇಡ್ ಔಟ್ ನಾನು ಇನ್ಕ್ರೀಸ್ ಮಾಡ್ತೇನೆ ಒನ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ಗೆ ಸೊ ಇದನ್ನ ಇವಾಗ ಪ್ಲೇ ಮಾಡೋಣ ಓಕೆ ಡನ್ ಸೊ ಇವಾಗ ನಮ್ದು ಆಲ್ಮೋಸ್ಟ್ ಏನು ಈ ಮೊಬೈಲ್ ಫೋನ್ ಪ್ರಾಡಕ್ಟ್ ಅನಿಮೇಷನ್ ರೆಡಿ ಇದೆ ಇದನ್ನು ಇನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಸೊ ಇದನ್ನು ನಾವು ಎಂ ಪಿ ಫೋರ್ ಮೋಡಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡ್ಬೋದು ನಮ್ಮದು ಟೋಟಲ್ ಏನು ವಿಡಿಯೋ ಟ್ರ್ಯಾಕ್ ಇದ್ದಿದ್ದು ಟ್ವೆಲ್ ಪಾಯಿಂಟ್ ನೈನ್ ಸೆಕೆಂಡ್ಸ್ ಇದೆ ಸೊ ಇಲ್ಲಿ ನಾನು ಶೇರ್ ಆಪ್ಷನ್ಗೆ ಹೋಗ್ತೇನೆ ಇಲ್ಲಿ ಡೌನ್ಲೋಡ್ ಡೌನ್ಲೋಡ್ ಕೊಟ್ಟಾಗ ಡಿಫಾಲ್ಟ್ ಫೈಲ್ ಸೆಟಪ್ ಬಂದ್ಬಿಟ್ಟು ಎಮ್ ಪಿ ಫೋರ್ ಬರುತ್ತೆ ಸೊ ಕ್ವಾಲಿಟಿಲಿ ನೋಡ್ಬೋದು ಟೆನ್ ಏಯ್ಟಿ ಪಿಕ್ಸಲ್ ಸೊ ಇಲ್ಲಿ ಇವಾಗ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಡೌನ್ಲೋಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ದು ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ ಇದನ್ನು ಕ್ಯಾನ್ ಅನಿಮೇಶನ್ ಅಂತ ನಾನು ಸೇವ್ ಮಾಡ್ತೇನೆ ಸೊ ಇದು ಪಿಕ್ಸಲ್ ಸಿ ವಿಡಿಯೋ ಫೈಲ್ ಫಾರ್ಮೆಟ್ ಅಲ್ಲಿ ಸೇವ್ ಆಗ್ತಿದೆ ಇಲ್ಲಿ ನಾನು ಸೇವ್ ಅಂತ ಕೊಡ್ತೇನೆ ಇವಾಗ ನಮ್ದು ವಿಡಿಯೋ ಏನಿದೆ ಡೌನ್ಲೋಡ್ ಆಗಿದೆ ಓಕೆ ಸೊ ಇದು ನಮ್ದು ಇವಾಗ ವಿಡಿಯೋ ಅನಿಮೇಶನ್ ಡೌನ್ಲೋಡ್ ಆಗಿದೆ ಇದನ್ನ ಪ್ಲೇ ಮಾಡೋಣ ಇದು ಇವತ್ತಿನ ವಿಡಿಯೋ ಅನಿಮೇಶನ್ ಟ್ಯುಟೋರಿಯಲ್ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸೊ ನಾವು ಪ್ರತಿ ಸಂಡೇ ಕ್ಯಾನ್ವಾ ರಿಲೇಟೆಡ್ ಟ್ಯೂಟೋರಿಯಲ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಸೊ ನೆಕ್ಸ್ಟ್ ಸಂಡೇ ಇದೇ ರೀತಿ ಹೊಸ ಒಂದು ಟ್ಯುಟೋರಿಯಲ್ ಜೊತೆ ಬರ್ತೇನೆ ಟೇಕ್ ಕೇರ್ ಸಿ ಯು ಬಾಯ್ ನಿಮಗೆ ಇಮೇಜ್ ಎಡಿಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಹಾಗಾದ್ರೆ ಹಿಂದೆ ಅಡೋಫರ್ಡ್ ಶಾಪ್ ಅನ್ನು ಕಲಿರಿ ನಿಮ್ಮ ಓನ್ ಟೈಮಲ್ಲಿ ಫ್ರೀ ಟೈಮಲ್ಲಿ ಅದು ಕೂಡ ಕನ್ನಡದಲ್ಲಿ ಜಸ್ಟ್ ನೈನ್ ನೈಂಟಿ ಏಯ್ಟ್ ರುಪೀಸ್ಗೆ ಲೈಫ್ ಟೈಮ್ ಆ್ಯಕ್ಸಸ್ ಸಿಗುತ್ತೆ ಲೈಫ್ ಟೈಮ್ ಅಪ್ಗ್ರೇಡ್ ಸಿಗುತ್ತೆ ಸರ್ಟಿಫಿಕೇಷನ್ ಸಿಗುತ್ತೆ ಸೊ ಹಿಂದೆ ರಿಜಿಸ್ಟರ್ ಮಾಡಿ ಆ್ಯಡ್ ಫೋಟೋಶಾಪನ್ನು